ಮೂಗಿನಿಂದ ಗಂಟಲವರೆಗೂ ಕೂಡ ಹೋಗುತ್ತೆ ಹೊರತು ಶ್ವಾಸಕೋಶಕ್ಕೆ ಹೋಗುವಂಥದ್ದು ಬಹಳ ತೀರಾ ಕಡಿಮೆ ಅದಕ್ಕೋಸ್ಕರನೇ ಆಕ್ಸಿಜನ್ನಿನ ಅಗತ್ಯತೆ ಆಗಲಿ ವೆಂಟಿಲೇಟರ್ನ ಅವಶ್ಯಕತೆ ಆಗಲಿ ಐ ಸಿ ಯುನಲ್ಲಿ ದಾಖಲಾಗಿರುವಂಥದ್ದಾಗಲಿ ಪ್ರಕರಣಗಳು ತೀರಾ ಕಡಿಮೆ ಆದರೆ ಎರಡೂ ಡೋಸ್ಗಳ ಲಸಿಕೆ ಯಾರು ತೆಗೆದುಕೊಂಡಿಲ್ಲ ಅವರ ಮೇಲೆ ಇದರ ಪ್ರಭಾವ ಸ್ವಲ್ಪ ಹೆಚ್ಚಿರುತ್ತೆ ಅದಕ್ಕೆ ನಾನು ದಯಮಾಡಿ ನಿಮಗೆಲ್ಲ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯದ ಜನರು ಸಹಕರಿಸಬೇಕು ಎರಡೂ ಡೋಸ್ಗಳನ್ನು ಕಡ್ಡಾಯವಾಗಿ ತೆಗೆದುಕೋಬೇಕು ಇದೇ 10ನೇ ತಾರೀಕಿನಿಂದ ಇದೇ ತಿಂಗಳ 10ನೇ ತಾರೀಕಿನಿಂದ 60 ವರ್ಷ ಮೇಲ್ಪಟ್ಟಿರ್ತಕ್ಕಂತಹ ಇತರೆ ರೋಗಗಳು ಕೋಮಾರ್ಬಿಡಿಟಿ ಇರುವಂಥವರು ಅವರಿಗೆ ಕೂಡ ನಾವು 3ನೇ ಡೋಸನ್ನು ಪ್ರಿವೆಂಟಿವ್ ಡೋಸ್ ಅಂತೇಳಿ ಬೂಸ್ಟರ್ ಡೋಸ್ ಅಂತ ಕೊಡ್ತಾ ಇದ್ದೇವೆ ಅದನ್ನು ಕಡ್ಡಾಯವಾಗಿ ನೀವೆಲ್ಲ ಕೂಡ ತೆಗೆದುಕೊಳ್ಳಿ ಅದರ ಜೊತೆಗೆ ನಮ್ಮ ಹೆಲ್ತ್ನ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಎಲ್ಲ ಆರೋಗ್ಯ ಸಿಬ್ಬಂದಿಯವರು ವೈದ್ಯರು ದಾದಿಯರು ಎಲ್ಲ ನೌಕರರಿಗೂ ಅವ್ರಿಗೂ ಕೂಡ ನಾವು ಥರ್ಡ್ ಬೂಸ್ಟರ್ ಡೋಸನ್ನು ಕೊಡ್ತೇವೆ ಅದೇ ರೀತಿ ಫ್ರಂಟ್ ಲೈನ್ ವಾರಿಯರ್ಸ್ ಮೊದಲನೇ ಹಂತದಲ್ಲಿ ಯಾರು ಕೆಲಸ ಮಾಡ್ತಾರೆ ಇತರೆ ಇಲಾಖೆಗಳವರು ಅವ್ರಿಗೂ ಕೂಡ 10ನೇ ತಾರೀಕಿಂದ ಕೊಡುವಂಥದ್ದಾಗ್ತದೆ ಭಾಳ ವೇಗವಾಗಿ ಕರ್ನಾಟಕ ರಾಜ್ಯ ಲಸಿಕಾಕರಣ ಮಾಡಿರೋದ್ರಿಂದ ದೊಡ್ಡ ರೀತಿಯಲ್ಲಿ ನಿಯಂತ್ರಣ ಸಾಧ್ಯ ಆಗ್ತಾ ಇದೆ ಆದರೆ ಜನರ ಸಹಕಾರ ಸಂಘ ಸಂಸ್ಥೆಗಳ ಸಹಕಾರ ರಾಜಕೀಯ ಪಕ್ಷಗಳ ಸಹಕಾರ ಭಾಳ ಅಗತ್ಯ ಇದಕ್ಕೆ ಇದು ಕೇವಲ ಸರ್ಕಾರ ಒಂದು ಮಾರ್ಗಸೂಚಿ ಹೊರಡಿಸೋದ್ರಿಂದ ಕಾನೂನು ತರೋದ್ರಿಂದ ಎಲ್ಲವೂ ಕೂಡ ನಿಯಂತ್ರಣಕ್ಕೆ ತರುವಂಥದ್ದು ಕಷ್ಟ ಆಗ್ತದೆ ಹಾಗಾಗಿ ಇಂಥ ಒಂದು ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿ ಆರೋಗ್ಯದ ತುರ್ತು ಪರಿಸ್ಥಿತಿಯಲ್ಲಿ ನಾನು ಮನವಿ ಮಾಡೋದು ಎಲ್ಲ ಪಕ್ಷಗಳ ನೇತಾರರು ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸರ್ಕಾರದ ಜೊತೆ ಕೈಜೋಡಿಸಬೇಕು ಸಹಕಾರದ ಜೊತೆ ಸಹಕರಿಸಬೇಕು ಅಂತೇಳಿ ಮನವಿಯನ್ನು ಮಾಡ್ತೇನೆ. ಈಗ ಜನರು ತೀರ್ಮಾನ ಮಾಡ್ತಾರಲ್ವಾ, ಜನರು ತೀರ್ಮಾನ ಮಾಡ್ತಾರೆ, ಎಲ್ಲವನ್ನು ನೋಡ್ತಾ ಇದ್ದಾರೆ. ನಾವೇನು ಯಾವುದೋ ದುರುದ್ದೇಶದಿಂದ ಕಾನೂನನ್ನಾಗಲಿ ಮಾರ್ಗಸೂಚಿಯನ್ನಾಗಿ ಹೊರತಂದಿಲ್ಲ. ನಮ್ಮ ಕಣ್ ಮುಂದೆ ಹೋಗ್ತಾ ಇದೆ, ವೇಗವಾಗಿ ಹರಡ್ತಾ ಇದೆ, ವೇಗವಾಗಿ ಹೆಚ್ಚಾಗ್ತಾ ಇದೆ. ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಜನರ ಹಿತವನ್ನು ಕಾಯುವಂಥ ಮನಸ್ಸಿದೆ ಅಂತ ತಿಳ್ಕೊಂಡಿದ್ದೇನೆ. ಅವ್ರ ಮನಸ್ಸು ಪರಿವರ್ತನೆ ಆಗ್ಬೋದು. ಇದನ್ನೆಲ್ಲ ನೋಡಿ ಮಹಾರಾಷ್ಟ್ರದಲ್ಲಿ ನೋಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ದಿನೇ ದಿನೇ ಎಷ್ಟಾಗ್ತಾ ಇದೆ ನೋಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾಗಿದ್ದಂಥವರು ಅನೇಕ ಸಲ ಕೆಲವು ಮಂತ್ರಿಗಳಾಗಿರ್ತಕ್ಕಂಥವ್ರು ಭಾಳ ಪ್ರಮುಖ ಸ್ಥಾನಗಳಲ್ಲಿದ್ದಾರೆ ಆ ಪಕ್ಷದಲ್ಲಿ. ಇದೆಲ್ಲವನ್ನು ನೋಡ್ತಾರೆ ಅವರು ಕೂಡ. ಭಾಳ ವರ್ಷಗಳು ದೀರ್ಘಕಾಲಕ್ಕೆ ದೇಶವನ್ನು ಆಳಿದ್ದಾರೆ, ರಾಜ್ಯದಲ್ಲಿ ಆಡಳಿತ ನಡೆಸಿದ್ದಾರೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನುವಂತಹ ಕನಿಷ್ಠ ತಿಳುವಳಿಕೆ ಅವರಿಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಕಾನೂನು ಅದರ ಕ್ರಮ ಆಗುತ್ತೆ, ಕಾನೂನು ಕೆಲಸ ಕಾನೂನು ಮಾಡುತ್ತೆ ಅಲ್ವಾ. ಥ್ಯಾಂಕ್ ಯು. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡ್ತಾ ಇದ್ರು. ಒಮಿಕ್ರಾನ್ ವಿಚಾರವಾಗಿ ಒಂದಷ್ಟು ಡೀಟೇಲ್ಸ್ ಅನ್ನ ಮೊದಲೇದಾಗಿ ಕೊಡ್ತಾರೆ. ಇಲ್ಲಿ ಆಸ್ಪತ್ರೆ ದಾಖಲಾದವರ ಸಂಖ್ಯೆ, ವೆಂಟಿಲೇಟರ್ ಹಾಗೆ ಅತಿಯಾಗಿ ಸೀರಿಯಸ್ ಆದವರ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ಏನೇನು ಮುಂಜಾಗ್ರತೆ ತೆಗೆದುಕೊಳ್ಬೇಕು ಆ ಎಚ್ಚರಿಕೆಯನ್ನು ಕೊಟ್ಟರು. ಪ್ರಧಾನಮಂತ್ರಿಗಳು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಚಾಲನೆ ಕೊಟ್ಟ ಮೇಲೆ ನಿನ್ನೆ ಕೂಡ ಸುಮಾರು ನಾವು 3,50,000 ಅಷ್ಟು ಮಕ್ಕಳಿಗೆ ನಿನ್ನೆ ಲಸಿಕೆ ಕೊಟ್ಟಿದ್ದೀವಿ. ಒಟ್ಟಾರೆಯಾಗಿ ದೇಶದಲ್ಲಿ ನೋಡಿದಾಗ 3ನೇ ಸ್ಥಾನದಲ್ಲಿದ್ದೀವಿ ನಾವು ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್. 25% ಈಗಾಗಲೇ ಕವರ್ ಮಾಡಿದ್ದೀವಿ. ಅಂದರೆ 4 ಮಕ್ಕಳಲ್ಲಿ ಒಬ್ಬರಿಗೆ ಲಸಿಕೆ ಆಗಿದೆ ಮೊದಲನೇ ಡೋಸ್. ಅಷ್ಟು ವೇಗವಾಗಿ ಆಗ್ತಾ ಇದೆ. ನಾನು ನಿಮಗೆ 10ರಿಂದ 15 ದಿವಸದಲ್ಲಿ ಸಂಪೂರ್ಣ ಲಸಿಕೆಯನ್ನು ಈ ವಯೋಮಿತಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಕೊಡ್ತೀವಿ ಅಂತ ಏನು ಹೇಳಿದ್ದೆ ಅದೇ ದಾರಿಯಲ್ಲಿ ಸಾಗಿದೆ ನಮ್ಮ ಲಸಿಕಾಕರಣ. ಅದು ಆಗುತ್ತೆ 28 ದಿನಗಳಲ್ಲಿ ಆದಮೇಲೆ, ಯಾರಿಗೆ ಮೊದಲನೇ ಡೋಸ್ ಇವಾಗ ಕೊಡ್ತಾ ಇದ್ದೀವಿ 28 ದಿನ ಆದಮೇಲೆ 2ನೇ ಡೋಸನ್ನು ಕೂಡ ಕೊಡಬೇಕಾಗ್ತದೆ. ಅದು ಕೋವ್ಯಾಕ್ಸಿನ್ ಮಾತ್ರ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯ ಪ್ರಕಾರ ಕೋವ್ಯಾಕ್ಸಿನ್ ಮಾತ್ರ 15ರಿಂದ 18 ವರ್ಷದ ಮಧ್ಯೆ ಇರತಕ್ಕಂಥ ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ಅದು 2ನೇ ಡೋಸು ಕೊಡುವಂಥದ್ದು 28 ದಿನ ಆದಮೇಲೆ. ಅದು ಕೂಡ ಕೋವ್ಯಾಕ್ಸಿನ್. ಇದು ಈಗಾಗಲೇ
ನಾವು ಥಿಯೇಟರ್ಗಳಿಗೆ 50-50 ನಿರ್ಬಂಧವನ್ನು ಹೇರಿದ್ದಾರೆ, ಜೊತೆಗೆ ವೀಕೆಂಡ್ ಕರ್ಫ್ಯೂ ಕೂಡ ಇದೆ, ಅದರ ಏಟನ್ನು ಕೂಡ ಥಿಯೇಟರ್ಗಳು ತಿನ್ನಬೇಕಾಗಿದೆ. ಈ ವಿಚಾರವಾಗಿ ಪ್ರತಿನಿಧಿ ನಂದಿನಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಂದಿನಿ, ಒಂದು ಕಡೆಯಲ್ಲಿ ಶೋಸ್ಗಳು ಕಡಿಮೆ ಆಗುತ್ತೆ, ನೈಟ್ ಕರ್ಫ್ಯೂ ಹೇರಿದ್ರೆ ಅನ್ನುವಂತ ಅಸಮಾಧಾನವೇ ಹೆಚ್ಚಾಗಿತ್ತು ಥಿಯೇಟರ್ ಮಾಲೀಕರು ಹಾಗೂ ಚಿತ್ರರಂಗಕ್ಕೆ. ಇದೀಗ ವೀಕೆಂಡ್ ಕರ್ಫ್ಯೂನ ಹೊಡೆತ ಕೂಡ ಬೀಳ್ತಾ ಇದೆ, ಏನಿದೆ ರಿಯಾಕ್ಷನ್ ಅವರದು? ಚೈತ್ರ, ಕಂಪ್ಲೀಟ್ ಆಗಿ ಮೆಜೆಸ್ಟಿಕ್ನ ಸುತ್ತಮುತ್ತ ನೋಡೋದಾದ್ರೆ ಇವತ್ತು ಕರೋನಾ 50% ಮಾತ್ರ ಪ್ರೇಕ್ಷಕರಿಗೆ ಅವಕಾಶ ಅಂತ ಹೇಳಿದ್ರು, 10% ಪ್ರೇಕ್ಷಕರು ಸಿಗ್ತಿಲ್ಲ. ನೀವು ನೋಡ್ತಿದ್ರಿ, ಈಗಾಗಲೇ ಕನ್ನಡ ಸಿನಿಮಾಗಳು ಹಲವು ಥಿಯೇಟರ್ಗಳಿಗಾಗಿ ಗುದ್ದಾಟ ನಡೆಸ್ತಾ ಇತ್ತು. ವೀಕೆಂಡ್ ನಲ್ಲಿ ಇರಬಹುದು, ನೈಟ್ ಕರ್ಫ್ಯೂ ಇರಬಹುದು, ಇದೆಲ್ಲವೂ ದೊಡ್ಡ ಸವಾಲು ಅಂತಿದ್ರು. ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿರುವಂತಹ ತ್ರಿವೇಣಿ ಚಿತ್ರಮಂದಿರದ ಮುಂದೆ ನಾವಿದ್ದೇವೆ. ಬೆಳಗ್ಗಿನಿಂದ ಬರ್ತಿರುವಂತಹ ಪ್ರೇಕ್ಷಕರ ಸಂಖ್ಯೆಯನ್ನ ಗಮನಿಸಿದ್ರೆ 500 ಸೀಟ್ಗಳಿದ್ರೆ ಅದರಲ್ಲಿ ಕನಿಷ್ಠ 50 ಸೀಟ್ಗೂ ಸಹ ಜನ ಬಂದಿಲ್ಲ. ಬರ್ತಿರುವಂತಹ ಪ್ರೇಕ್ಷಕರಲ್ಲಿ ಈಗಾಗಲೇ ಆತಂಕ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. 50-50% ಪ್ರೇಕ್ಷಕರೇ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಹೊರಗಡೆ ಪ್ರೆಷರ್ ಇದೆ, ಅದರಿಂದ ರಿಲ್ಯಾಕ್ಸೇಷನ್ಗೋಸ್ಕರ ನಾವೇನೋ ಇಲ್ಲಿ ಬಂದಿರ್ತೀವಿ. ದಿಢೀರಂತ ನೀವೇನಾದ್ರೂ ನೀವು ಇಲ್ಲಿ ಬಂದು ಮತ್ತೆ 50% ಅಂದ್ರೆ ತೊಂದರೆ ಆಗುತ್ತೆ ಅನ್ನುವಂಥ ಮಾತನ್ನ ಪ್ರೇಕ್ಷಕರು ಹೇಳ್ತಿದ್ದಾರೆ. ಖುದ್ದು ಪ್ರೇಕ್ಷಕರನ್ನ ಮಾತಾಡಿಸುವ ಒಂದು ಪ್ರಯತ್ನ ಸಹ ಮಾಡಬಹುದು. ಸರ್, ನಮಸ್ಕಾರ ಸರ್. ಸರ್, 50% ಮಾತ್ರ ಸರ್ ಇನ್ಮೇಲೆ ಥಿಯೇಟರ್? ಹೌದು ಸರ್, ಹೇಳಿದ 50 ನಂಬರ್ಸ್ ಹೇಳಿದ್ದಾರೆ. ಬಿಜೆಪಿ ಗವರ್ಮೆಂಟ್ ಹೇಳಿದ್ದಾರೆ 50 ನಂಬರ್ಸ್ ಅಂತ. ನಾವು 50 ನಂಬರ್ಸ್ ತಾ ಹೋಗ್ತಾ ಇದ್ರೆ ಥಿಯೇಟರ್ ಒಳಗಡೆ, ಅದ್ರ ಮೇಲೆ ಅಲೋ ಮಾಡಬೇಡ ಅಂತ ಥಿಯೇಟರ್ ಹತ್ರ ಹೇಳಿದ್ರಿ. ಅದರಿಂದ ಅವರು ನಾವೇನು ಮಾಡೋಕ್ಕಾಗಲ್ಲ, ಅವರು ಜನ ಏಕಿಸಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಏನಂದ್ರೆ ಕನ್ನಡ ಪಿಕ್ಚರ್ ನೋಡೋಕ್ಕೆ ಭಾರಿ ಇಷ್ಟ ನಮಗೆ. ಎಲ್ಲ ಪಿಕ್ಚರನ್ನು ಅವರು ಪಾಪ ದುಡ್ಡು ಹಾಕಿದಾರೆ ಹಾಕಿರ್ತಾರೆ. ಅವರು ಸ್ವಲ್ಪ ಅವರು ಹೊಟ್ಟೆಗೆ ಅನ್ನ ಇದು ಮಾಡಿರ್ತಾರೆ. ಅವರ ಪಿಕ್ಚರ್ ನೋಡೋಕ್ಕೆ ನಮಗೆ ಅಗಿಮಾಡಿಗಳು ಬಂದು ಸಂಗತ ಇದು ಎಲ್ಲ ಸಂಘ ಸಂಘಟ್ಲಿ ಕನ್ನಡ ರಾಜ್ಯೋತ್ಸವ ಕನ್ನಡ ಸಂಘ. ಈಗ ಸಿನಿಮಾ ನೋಡಕ್ಕೆ ನಿಮಗೆ ಬೇಜಾರಾಗಲ್ವಾ? ಯಾಕಂದ್ರೆ ಬರೀ 50% ಮನೆಯವ್ರು ಕರ್ಕೊಂಡ್ಬಂದ್ರು ಒಂದ್ ಸೀಟ್ ಬಿಟ್ಟು ಒಂದ್ ಸೀಟ್ ಕುತ್ಕೋಬೇಕು, ಹಲವು ರೂಲ್ಸ್ ಗಳಿದೆ, ಕಷ್ಟ ಆಗಲ್ವಾ? ಈಗ ಲಾಕ್ ಡೌನ್ ಆದ್ಮೇಲೆ ಕೆಲ ಕಡೆ ಎಲ್ಲ ಕ್ಲೋಸ್ ಆಗಿದೆ, ಅದಕ್ಕೋಸ್ಕರ ಇದು ಸಮೇತ ಕ್ಲೋಸ್ ಆಗಿ ಒಂದ್ ಪಿಕ್ಚರ್ ನೋಡ್ಕೊಂಡ್ ಬಿಡ್ವಾ, ಇನ್ ಮತ್ತೆ ಪಿಕ್ಚರ್ ಓಪನ್ ಮಾಡಲ್ಲ ಅಂತ ನಮಗೆ ವಿನಂತಿ ಹೇಳಿದ್ದಾರೆ. ಹಲವು ಪ್ರೇಕ್ಷಕರು ಈಗ ಸಿನಿಮಾ ಈಗಾದ್ರೂ ನೋಡ್ಬಿಡೋಣ ಅಂತಿದ್ದಾರೆ, ಟಿಕೆಟ್ ಕೌಂಟ್ ಕಾಲಿದ್ದಾರೆ. ಸಿಬ್ಬಂದಿ ಸರ್, ನಮಸ್ಕಾರ ಸರ್. ನೀವೇನ್ ಹೇಳ್ತೀರಾ ಸರ್, ಥಿಯೇಟರ್ ಇವತ್ತು ಬಂದಿರೋ ಜನಗಳೇ ಕಡಿಮೆ ಸರ್? 20-30% ಅಷ್ಟೇನೆ ಬರೋದು, ನಾವು ಅದ್ರಲ್ಲೇ ಅಷ್ಟೇನೆ ನಾವು ಮೈಂಟೈನ್ ಮಾಡ್ತೀವಿ. ನಮಗೆ ಗೊತ್ತಾಗತ್ತೆ ಇಲ್ಲಿ 50% ಬಂದ ಅಂತ ಹೇಳಿದ್ರೆ, ಯಾಕಂದ್ರೆ 1045 ಸೀಟ್ ಇದೆ ಅಂದ್ರೆ 50% ಈಗ ಇದು ಮಾಡೋದ್ರಿಂದ ನಾವು ಬರೀ 500 ಜನಕ್ಕೆ ನಾವು ಇಶ್ಯೂ ಮಾಡೋದು. 500 ಜನದ ಮೇಲೆ ಬಂದ್ರೇನು ಅವ್ರಿಗೆ ಹೇಳ್ತೀವಿ ಸಮಯ ಇಲ್ಲ ಫುಲ್ ಆಗಿದೆ ಅಂದ್ರೆ 50% ನಾವು ಟಿಕೆಟ್ ನ ಇಶ್ಯೂ ಮಾಡಿದೀವಿ. ನಷ್ಟ ಅಂತ ಹೇಳಿದ್ರೆ ಏನ್ ಮಾಡೋದಕ್ಕಾಗತ್ತೆ? ಏನು ಮಾಡೋದಕ್ಕಾಗಿಲ್ಲ, ನಷ್ಟ ಎಲ್ರಿಗೂ ಆಗುತ್ತೆ. ಇವನ್ ಪ್ರೊಡ್ಯೂಸರ್ ಇಂದಾನು ಆಗುತ್ತೆ, ಇಲ್ಲಿ ಡಿಸ್ಟ್ರಿಬ್ಯೂಟರ್ ಇಂದಾನು ಆಗುತ್ತೆ, ಇಲ್ಲಿ ಥಿಯೇಟರ್ ಓನರ್ಸ್ಗಳಿಗೂ ಆಗುತ್ತೆ. ರೂಲ್ಸ್ ನ ಫಾಲೋ ಮಾಡಬೇಕು ಅನ್ನೋದು ಸ್ಪಷ್ಟಪಡಿಸ್ತಿದ್ದಾರೆ. ಪ್ರೇಕ್ಷಕರಂತೂ ಮತ್ತೆ ಫುಲ್ ಲಾಕ್ ಡೌನ್ ಆಗ್ಬಿಟ್ರೆ ಸಿನಿಮಾ ನೋಡಕ್ಕಾಗಲ್ಲಪ್ಪ ಅಂತ ಥಿಯೇಟರ್ ಕಡೆ ಬರ್ತಿದ್ದಾರೆ. ಆದ್ರೆ ಬರ್ತಿರೋ ಪರ್ಸೆಂಟ್ ಅಲ್ಲಿ 10-15% ಮಾತ್ರ ಇದೆ ಅನ್ನೋದು ಗಮನೀಯವಾದಂತಹ ವಿಚಾರವಾಗಿದೆ. ಚೈತ್ರ, ಥ್ಯಾಂಕ್ ಯು ನಂದಿನಿ, ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ ನೋಡ್ತಾ ಇದ್ವಿ. ಒಂದ್ ಕಡೆ ಮಾಲೀಕರು ಹೇಳ್ತಾರೆ ಅಥವಾ ಟಿಕೆಟ್ ಇಶ್ಯೂ ಮಾಡೋರು ಹೇಳ್ತಾರೆ ಎಷ್ಟು ಲಿಮಿಟ್ ಅಂತ ಇರುತ್ತೆ, ಆ ನಂತರದಲ್ಲಿ ನಾವು ತೆಗೆದುಕೊಳ್ಳೋದಿಲ್ಲ ಅಂತ. ಇಲ್ಲಿ ಸಮಸ್ಯೆ ಆಗೋದು ಬಹುಶಃ ಹೋಗುವಂತ ಸಿನಿ ಪ್ರೇಕ್ಷಕರಿಗೆ. ಆನ್ಲೈನ್ ಬುಕಿಂಗ್ ಆದ್ರೆ ಸಮಸ್ಯೆ ಇಲ್ಲ, ಗೊತ್ತಿರುತ್ತೆ ಎಷ್ಟು ಬ್ಲಾಕ್ ಆಗಿದೆ ಸೀಟ್ಗಳು, ಎಷ್ಟು ಫ್ರೀ ಆಗಿದೆ ಅನ್ನೋದಾಗಿ ಗೊತ್ತಿರುತ್ತೆ. ಆದ್ರೆ ಆಫ್ಲೈನ್ ಹೋಗಿ ಟಿಕೆಟ್ ಪರ್ಚೇಸ್ ಮಾಡೋರು ವಾಪಸ್ ಆಗ್ಬೇಕಾಗುತ್ತೆ. ಒಂದ್ ವೇಳೆ 50% ಎಷ್ಟು ಬೇಕೋ ಆ ಲಿಮಿಟ್ ಮೀರಿದ್ರೆ ವಾಪಸ್ ಆಗುವಂತ ಪರಿಸ್ಥಿತಿ ಇರುತ್ತೆ.